ಚೀನಾದಲ್ಲಿ ನೀವು ಯಾವುದೇ ರಸ್ತೆ ಹತ್ರ ಹೋದ್ರೆ ರಸ್ತೆ ಪಕ್ಕದಲ್ಲಿ ನಮಗೆ ಎಲೆಕ್ಟ್ರಿಕ್ ಬೈಕ್ಸ್ ಸ್ಕೂಟರ್ಗಳು ಕಾಣಿಸುತ್ತೆ. ಎಷ್ಟು ಎಲೆಕ್ಟ್ರಿಕ್ ಸ್ಕೂಟರ್ ನನ್ನ ಮುಂದೆ ಲೈನಾಗಿ ನಿಂತಿದೆ ನೋಡಿ. ಎಲ್ಲ ಅದರಲ್ಲೂ ಒಂದೊಂದು ಬ್ರ್ಯಾಂಡು, ಕಲರ್ 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 ಆಗಿ ಒಂದೊಂದು ನಮಗೆ ಇದು ಎಲೆಕ್ಟ್ರಿಕ್ ಸ್ಕೂಟರ್ ಕಾಣಿಸುತ್ತೆ. ಬೆಳಗ್ಗೆ ಬೆಳಗ್ಗೆ ಬಂದು ಯಾವ ಥರ ಇವರು ಎಲೆಕ್ಟ್ರಿಕ್ ಸ್ಕೂಟರ್ಸ್ನ ಎತ್ಕೊಂಡು ಹೋಗಿ ಬ್ಯಾಟ್ರಿ ಚೇಂಜ್ ಮಾಡ್ತಾರೆ ನೋಡಿ ನೋಡಿ, ಇವ್ರು ಎತ್ಕೊಂಡು ಹೋಗ್ತಾ ನೋಡಿ. ಚೀನಾದ ಟೆಕ್ನಾಲಜಿ ಇದು. ಇಲ್ಲಿ ಚೀನಾದಲ್ಲಿ ಪೆಟ್ರೋಲ್ ಗಾಡೀಸ್ ನೀವು ನೋಡೋದೆ ರೇರು. ಕಾರ್ಸ್ ಬಿಟ್ರೆ ಗಾಡಿ, ಮೋಟಾರ್ ಸೈಕಲ್ಸ್, ಆ ಬೈಕ್ಸ್ ಎಲ್ಲ ನೀವು ಪೆಟ್ರೋಲ್ ಗಾಡಿ ನೋಡೋದ್ ರೇರು. ಬರೀ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ. ಬನ್ನಿ, ನಾನು ನಿಮ್ಗೆ ಒಂದು ಸ್ಕೂಟರ್ ರೈಡ್ ಕರ್ಕೊಂಡು ಹೋಗಿ ತೋರಿಸ್ತೀನಿ, ಎಲೆಕ್ಟ್ರಿಕ್ ಸ್ಕೂಟರ್ ಚೈನಾದಲ್ಲಿ ಯಾವ ಥರ ಇರುತ್ತೆ ಅಂತ. ವೆರಿ ಈಸಿ, ಓಪನ್ ಮಾಡ್ತೀನಿ ನೋಡಿ. ಇವಾಗ ಓಪನ್ ಆಯಿತು ಗುರು. ನಮಗೆ ಹೆಲ್ಮೆಟ್ ಬೇಕು ಅಂದರೆ ಹೆಲ್ಮೆಟು ತೆಗಿಬೋದು ನಾವು ನೋಡಿ. ಹೆಲ್ಮೆಟ್ ಓಪನ್ ಆಯಿತು, ಹೆಲ್ಮೆಟ್ ಓಪನ್ ಆಯಿತು. ಹೊಳೆಗರು, ಚೈನಾದಲ್ಲಿ ಇದೇ ಥರ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಸ್ಕ್ಯಾನ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ನೀವು ಎಲ್ಲಾರ ಹೋಗ್ಬೇಕಂದ್ರೆ ಸೀದಾ ಹೋಗ್ಬಿಡ್ಬೋದು. ಬರ್ತಾ ಇದ್ದೀನಿ ಸೀದಾ ನಾನು ಇಂಡಿಯಾಗೆ, ಬಿರಿಯಾನಿ ಊಟ ಮಾಡಿಸ್ತಿದ್ದೀನಿ, ಎಲ್ಲ ಬಂದ್ಬಿಡಿ. ಚೀನಾದಲ್ಲಿ ಪ್ರತಿಯೊಂದು ಸಿಟೀಸಲ್ಲಿ ಈ ಥರ ಎಲೆಕ್ಟ್ರಿಕ್ ಸ್ಕೂಟರ್ಸು, ಎಲೆಕ್ಟ್ರಿಕ್ ಬೈಕ್ಸು ಇಲ್ಲ. ಏನಕ್ಕೆ ಅಂದರೆ ಒಂದೊಂದು ಕಡೆ ಅದು ಆಲ್ಟಿಟ್ಯೂಡು, ಸಿಟಿ ಆಲ್ಟಿಟ್ಯೂಡು ಬಗ್ಗೆ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ನಾನ್ಚಾಂಗ್ ಬಂದ್ಬಿಟ್ಟು ಅಷ್ಟು ಆಲ್ಟಿಟ್ಯೂಡಲ್ಲಿ ಇಲ್ಲ. ಸೊ ಇಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ಸು ಅಲೋ ಮಾಡ್ತಾರೆ. ಒಂದೊಂದು ಸರಿ ಯೋಚನೆ ಮಾಡ್ತಾ ಇರ್ತೀನಿ ಈ ಥರ ಒಂದು ಎತ್ತಾಕೊಂಡು ಹೋಗಿ ಮನೇಲಿ ಇಟ್ಕೊಬಿಡೋಣ ಅಂತ. ಬಟ್ ಏನಂದರೆ ಈ ಗಾಡಿಗಳಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ, GPS. ಸೊ ನಾವು ಸ್ಕ್ಯಾನ್ ಮಾಡಿದಾಗೆಲ್ಲ ಆ್ಯಪಲ್ಲಿ GPS ಇರುತ್ತೆ. ಸೊ ಆ GPSಯಿಂದ ಈ ಗಾಡಿ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡ್ಬೋದು. ಅದಕ್ಕೋಸ್ಕರನೇ ಅಲ್ಲಿ ಬಂದ್ಬಿಟ್ಟು ಅವರು, ಓ ಇಲ್ಲಿ ಗಾಡಿ ಇದೆ, ಇಲ್ಲಿ ನಾವು ಎತ್ತಾಕೊಂಡು ಹೋಗ್ಬಿಟ್ಟು ನಾವು ಏನೋ ಬ್ಯಾಟ್ರಿ ಚೇಂಜ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಅವ್ರಿಗೆ. ಗಾಡಿ ಚೆನ್ನಾಗಿದೆಯಲ್ಲ ಅಂತ ಏನಾದ್ರು ಮನೇಲಿ ಏನಾದ್ರು ಇಟ್ಕೊಂಡು ಹೋಗ್ಬಿಟ್ರೆ ಸೀದಾ ರಾತ್ರಿ ಬಂದ್ಬಿಡ್ತಾರೆ ಊಟಕ್ಕೆ ಪೊಲೀಸವರು. ನೋಡಿ, 15 ನಿಮಿಷ ನಾನು ಓಡಿಸಿದ್ದು, ₹35 ಆಯಿತು, ಅಷ್ಟೇ ಮುಗ್ದಾಯ್ತು. ಇವತ್ತು ನಾನು ಸ್ಕೂಟರ್ ರೈಡ್ ಮಾಡ್ಕೊಂಡು ಬಂದೆ. ನಾನು ಬಿಸಿಲಿದೆಯಲ್ಲ, ಬಿಸಿಲಿಗೋಸ್ಕರ ನಾವು ಚೈನಾದಲ್ಲಿ ಏನು ಮಾಡ್ತೀವಿ ಅಂದರೆ ಈ ಥರ ಒಂದು ಬಟ್ಟೆ ಬರುತ್ತೆ. ಸೊ ಇದು UVಯಿಂದ ಪ್ರೊಟೆಕ್ಟ್ ಮಾಡೋ ಒಂದು ಬಟ್ಟೆ. ಸೊ ಈ ಥರ ಒಂದು ಬಟ್ಟೆ ನಾವು ಹಾಕೋಬಿಡ್ತೀವಿ, ಫುಲ್ ಕವರ್ ಮಾಡ್ಕೊಬಿಟ್ಟು ಕ್ಯಾಪ್ ಎಲ್ಲ ಇರುತ್ತೆ. ಸೊ ಹಿಂಗೆ ಕವರ್ ಮಾಡ್ಕೋಬೋದು. ಇನ್ನೊಂದು ಒಂದು ಅದ್ಭುತ ಒಂದು ವಿಶೇಷ ನಾನು ಒಂದು ಚೈನಾದಲ್ಲಿ ಅಬ್ಸರ್ವ್ ಮಾಡಿದ ಹೇಳ್ತೀನಿ, ಎಲ್ಲೂ ಇಲ್ಲ. ಯಾವುದೇ ಕಂಟ್ರಿ ಹೋದ್ರೂ ಜಾಸ್ತಿ ಕಂಟ್ರೀಸಲ್ಲಿ ಈ ಥರ ಇರಲ್ಲ. ಈ ಥರ ನೀವು ಹೊರಗಡೆ ಇರ್ತೀರ ಅನ್ಕೊಳ್ಳಿ, ಇವಾಗ ಹೊರಗಡೆ ನಾನು ಬಂದಿದ್ದೀನಿ, ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಇವಾಗ ನಾನು ಶೂಟ್ ಮಾಡ್ತಾ ಇದ್ದೀನಿ, ಚಾರ್ಜ್ ಇಲ್ಲ, ಚಾರ್ಜ್ ಇಲ್ಲ, ನಾನು ಚಾರ್ಜರು ತಂದಿಲ್ಲ, ನನ್ನ ಹತ್ರ ಪವರ್ ಬ್ಯಾಂಕು ಇಲ್ಲ. ಆ ಟೈಮಲ್ಲಿ ನಾನು ಏನು ಮಾಡ್ಬೋದು ಅಂದರೆ ಈ ಥರ ಯಾವ್ದಾರ ಒಂದು ಚಿಕ್ಕ ಒಂದು ಅಂಗಡಿ ಇದ್ದರೆ, ಯಾವ್ದಾರ ಅಂಗಡಿ ಮಾಲ್ ಇರ್ಬೋದು, ಯಾವುದೇ ಅಂಗಡಿ ಇರಲಿ ಚೈನಾದಲ್ಲಿ, ಸೊ ಆ ಅಂಗಡಿ ಹತ್ರ ಹೋಗ್ಬಿಟ್ಟು ನಾನು ಪವರ್ ಬ್ಯಾಂಕ್ನ ಬಾರೋ ಮಾಡ್ಕೋಬೋದು, ಅಂದರೆ ರೆಂಟಿಗೆ ತಗೋಬೋದು. ಯಾವ ಥರ ಬನ್ನಿ ನಮ್ಗೆ ತೋರಿಸಿ ನೋಡಿ. ನನ್ನ ಮುಂದೆ ಇರೋದು ಪವರ್ ಬ್ಯಾಂಕ್ಸು. 3 ಟೈಪ್ ಆಫ್ ಪವರ್ ಬ್ಯಾಂಕ್ಸ್ ಇದೆ, 1, 2, 3. ಸೊ 3 ಬಂದ್ಬಿಟ್ಟು ಡಿಫ್ರೆಂಟ್ ಕಂಪನಿ. ಆ 3 ಪವರ್ ಬ್ಯಾಂಕ್ಸ್ದು ಎಲ್ಲ ಒಂದು QR ಕೋಡ್ ಇದೆ ನೋಡಿ, ಡಿಫ್ರೆಂಟ್ QR ಕೋಡ್. ಸೊ ಆ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಮಿನಿಮಮ್ ಡಿಪಾಸಿಟ್ ₹100 ಅಂತ ಒಂದು ಡಿಪಾಸಿಟ್ ಮಾಡಿಬಿಟ್ಟು ನೀವು ಅದು ಒಂದು ಪವರ್ ಬ್ಯಾಂಕ್ನ ಎತ್ಕೋಬೋದು. ಎತ್ಕೊಂಡು ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಚೀನಾದಲ್ಲಿ. ಈ ಪವರ್ ಬ್ಯಾಂಕ್ಸ್ದು ಒಂದೊಂದು ಸ್ಪಾಟ್ಸ್ ಇರುತ್ತೆ ಎಲ್ಲೇ ನಾವು ರಿಟರ್ನ್ ಮಾಡ್ಬೋದು ಅಂತ. ಸೊ ಆ ರಿಟರ್ನ್ ಮಾಡೋ ಏರಿಯಾಗೆ ಹೋಗ್ಬಿಟ್ಟು ನೀವು ಎತ್ಕೊಂಡು ಹೋಗ್ಬಿಟ್ಟು ಬೇರೆ ಪ್ಲೇಸ್, ಸಪೋಸ್ ನಾನು ಇಲ್ಲಿದ್ದೀನಿ, ಇವಾಗ ನಾನು ಬೇರೆ ಒಂದು ಸಿಟಿಗೆ ಹೋಗ್ಬೇಕು, ಆ ಸಿಟಿಗೆ ತಗೊಂಡು ಹೋಗ್ಬೋದು ನಾನು. ಆ ಸಿಟಿಯಲ್ಲಿ ಅದೇ ಸೇಮ್ ಕಂಪ್ನಿದು ಒಂದು ಬಾಕ್ಸ್ ಇರುತ್ತಲ್ಲ, ಪವರ್ ಬ್ಯಾಂಕ್ ಬಾಕ್ಸು, ಆ ಬಾಕ್ಸಲ್ಲಿ ನಾನು ಅಲ್ಲಿ ರಿಟರ್ನ್ ಮಾಡ್ಬೋದು. ಹೇಗಿದೆ ನೋಡಿ, ಪವರ್ ಬ್ಯಾಂಕ್ ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ಚಾರ್ಜರ್ ಇಲ್ಲ ಅಂದರೆ ಈ ಥರ ಎತ್ಕೊಂಡು ಹೋಗ್ಬಿಟ್ಟು ರೆಂಟಿಗೆ ತೊಗೊಂಡು ಹೋಗ್ಬಿಟ್ಟು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದ್ರ ಕಾಸ್ಟ್ ಬಂದ್ಬಿಟ್ಟು ½ hour ಒಂದು 2 RMB ಏನೋ. ಇವಾಗ ನೋಡಿ, ನನ್ನ ಫೋನ್ ಚಾರ್ಜ್ ಆಗ್ತಾ ಇದೆ, ಇವಾಗ ನಾನು ರಿಟರ್ನ್ ಮಾಡ್ತೀನಿ ನೋಡಿ ಅದನ್ನು. ಸೊ ಇದರಲ್ಲಿ ಎಲ್ಲ 3 ಪ್ಲಗು ಇರುತ್ತೆ. ನಮ್ಗೆ ಐಫೋನ್ ಬೇಕಂದ್ರೆ ಐಫೋನ್ ಇದೆ, ನಮ್ಗೆ ಆ್ಯಂಡ್ರಾಯ್ಡ್ ಬೇಕಂದ್ರೆ ಆ್ಯಂಡ್ರಾಯ್ಡ್ ಇದೆ, ಸಿ ಟೈಪ್ ಅಂದರೆ ಎಲ್ಲ ಟೈಪ್ ಪಿನ್ ಇರುತ್ತೆ, 3 ಪಿನ್ ಇರುತ್ತೆ ಇದರಲ್ಲಿ. ಸೊ ಇದನ್ನು ನಾನು ರಿಟರ್ನ್ ಮಾಡ್ತೀನಿ ನೋಡಿ. ಇವರು ಸ್ಕ್ಯಾನ್ ಮಾಡ್ತಾರೆ ಅಷ್ಟೇ. ಪೇಮೆಂಟ್ ಸಕ್ಸಸ್ಫುಲ್, 2 RMB. ಎಷ್ಟು ಚೆನ್ನಾಗಿದೆಯಲ್ಲ, ಆ 100 yuan ಇದೆಯಲ್ಲ, ಆ 100 yuan ನಾವು ವಾಪಸ್ ತಗೋಬೋದು. ಹೇಗೆ ಅಂದರೆ ಆ ಒಂದು ಆ್ಯಪ್ ಇರುತ್ತೆ, ಸೊ ಆ್ಯಪಲ್ಲಿ ನಾವು ರೀಫಂಡ್ ಮಾಡಿಸ್ಕೋಬೋದು. ನೋಡಿ, 10 kgದು ಒಂದು ಆಂಟಿ ಒಂದು ಮೀನು ಹಿಡ್ಕೊ ಬಂದಿದ್ದಾರೆ ಬೆಳಗ್ಗೆ ಬೆಳಗ್ಗೆ, ಗೊತ್ತಿಲ್ಲ ಎಲ್ಲಿ. ಮೀನ ಫಂಗ್ ಥಾವಿ ನೋಡಿ ಆಂಟಿ ಹೆಂಗ್ ಕಟ್ ಮಾಡ್ತಾ ಇದೆ. ಇವರು ಏನು ಸಿಕ್ಕಾಪಟ್ಟು ದೊಡ್ಡದಾಗಿದೆಯಪ್ಪ ಇದು, ಸುತ್ತಕೆ ಎಲ್ಲ ತಗೋ ಬಂದ್ಬಿಟ್ರು ಕಟ್ ಮಾಡೋದಕ್ಕೆ. ನಾನಿಲ್ಲಿ ಬಂದಿದ್ದೆ ಈ ಅಂಗಡಿಯಲ್ಲಿ ಒಂದು ಲಾಕರ್ ತಗೊಳ್ಳೋದಕ್ಕೆ. ಆಂಟಿ ನೋಡಿ ಹೆಂಗೆ ಕಟ್ ಮಾಡ್ತಾ ಇದೆ. ಲಾಕರ್ ತಗೊಳ್ಳೋಕೆ ಬಂದಿದ್ದೆ, ಲಾಕರ್ ಇಲ್ಲ ಇವ್ರ ಹತ್ರ. ಏನೇನೋ ತಿಂತಾರಲ್ಲ, ಈ ಮೀನು ನೋಡಿ ಹಿಂದೆಗಡೆ ಹೆಂಗೆ ಕಟ್ ಮಾಡ್ತಾ ಇದಾರೆ. ಎಷ್ಟು ದೊಡ್ಡ ಮೀನು, 10 kg ಮೀನು ಕಟ್ ಮಾಡ್ತಾರೆ ಚೈನಾದಲ್ಲಿ. ಅದು ಏನೇನೋ ತಿಂತಿರ್ತಾರೆ ಗುರು, ನಮಗೆ ನೋಡ್ಬಿಟ್ಟು 5 ವರ್ಷದಿಂದ ಇಲ್ಲೇ ಇದ್ದೀನಿ,
ಒಂದೊಂದ್ಸರಿ ನಂಗೆ ನೋಡ್ಬಿಟ್ಟು ಅಳು ಬಂದ್ಬಿಡುತ್ತೆ, ಲೇಟ್ ಬಿಟ್ಬಿಟ್ರೆ ಏನೇನ್ ತಿಂತಿರೋ ನೀವು ಅಂತ. ನೋಡಿ ಪವರ್ ಬ್ಯಾಂಕ್ ಇಲ್ಲೂ ಇದೆ ಒಳಗೆ, ಸೊ ಈ ಅಂಗಡಿಯಲ್ಲಿ ಬಂದ್ಬಿಟ್ರೆ ನೀವು, ಇಲ್ಲೂ ಒಂದು ಮಾರ್ಕೆಟ್ ಇದೆ ಚಿಕ್ಕದು, ಸೊ ಇಲ್ಲೂ ಪವರ್ ಬ್ಯಾಂಕ್ ಇದೆ ನೋಡಿ. ದೋಸೆ ಈಗ ಕೈಲ ಸಿಕ್ತಗುರು ಬೀಗ ತಗೊಳಕ್ ಬಂದ್ಬಿಟ್ಟಿದೆ, ಬೀಗ ಬೇಕಿತ್ತು. ಆರು ಗಂಟೆ ನಂತರ ಗುರು ಲೇ ಸಮುದ್ರ ನೋಡ್ರು, ಸಮುದ್ರ ಸಮುದ್ರ ಚೈನಾದಲ್ಲಿ ಸಮುದ್ರ ಸಿಕ್ಕಾಪಟ್ಟೆ. ಹಾಯ್ ಓದಿಗ ನಮಸ್ಕಾರ ನನ್ನ ಪ್ರೀತಿಯ ಪ್ರೇಮಿಗಳೆಲ್ಲ, ಹೇಗಿದ್ರೆ? ಇವಾಗ ಕತ್ತಲಾಗ್ಬಿಟ್ಟಿದೆ, ಸಂಜೆ ರಾತ್ರಿ ನೋಡಿ ನಮ್ಮ ಸಿಟಿಯಲ್ಲಿ ಅದ್ಭುತವಾದ ಏನೋ ಸುನಾಮಿ ಮುಂದೆಗಡೆ ನೋಡಿ, ಸುನಾಮಿ ಮಳೆ ಸುರಿ ಮಳೆ, ಚೀನಾದಲ್ಲಿ ಮಳೆ ಸುರಿ ಮಳೆ, ಹೆಂಗರು ಹೋಗೋದು? ಇವಾಗ ಹಿಂಗಂತ ಹೋಗೋಕ್ಕಾಗಂಗಿಲ್ಲ, ವಿ ಹ್ಯಾವ್ ಟು ಗೋ ಫ್ರಮ್ ದಿಸ್ ಸೈಡ್ ಬ್ರೋ. ಆ ಸೈಡಿಂದ ನೋಡೋಣ ಅಷ್ಟೊಂದೇನು ನೀರಿಲ್ಲ ಅಂದರೆ, ಬಿಕಾಸ್ ಈ ಸೈಡಿಂದನೇ ಹೋಗ್ಬೇಕು ನಮ್ಮ ಯೂನಿವರ್ಸಿಟಿಗೆ. ಆದ್ರೂ ಜನ ಎಷ್ಟೊಂದು ಕಷ್ಟಪಡ್ಕೊಂಡು ಹೋಗ್ತಾರೆ. ಗುರು ಹೋಯ್ತು ಗುರು, ನನ್ನ ಶೂಸು ಹೋಯ್ತು ಗುರು, ಅಳ್ಳ ಅಳ್ಳ ಒಳಗೆ ನುಗ್ಬಿಟ್ಟ ಗುರು. ಏನು ಗುರು ಹೋಯ್ತು, ಹೋಯ್ತು ಗುರು, ಶೂಸ್ ಎಲ್ಲ ಹೋಯ್ತು ಗುರು. ನೀರು ನೋಡ್ರಿ ಗುರು, ಶೂಸ್ ಅಲ್ಲೆಲ್ಲ ನೀರು ತುಂಬ್ಕೊಬಿಡ್ತು ಗುರು. ಏನು ಗುರು ಮಾಡೋದು, ರೆಸ್ಟ್ ಹೋಗತ್ತ ಇಲ್ಲ ನೋಡ್ರಿ ಗುರು, ಶೂಸ್ ಅಲ್ಲಿ ನೀರು. ಹೊಗೆ ಸೊಪ್ಪು ಹೊಗೆ ಸೊಪ್ಪು, ಇದೊಂದು ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ ಚೀನಾದಲ್ಲಿ. ಯಪ್ಪ ಹೆಂಗ್ರು ಹೋಗೋದೀಗ, ದೇವ್ರೆ ಕಾಪಾಡ್ಬೇಕು, ದೇವ್ರ ಕಾಪಾಡ್ಬೇಕು. ಇವತ್ತು ಇವನಿಗೆ ಫಾಲೋ ಮಾಡ್ತೀನಿ ನಾನು, ಇವನು ಕರೆಕ್ಟಾಗಿ ಹಳ್ಳ ಒಳಗೆ ಹೋಗ್ಲಿಲ್ಲ ಅಂದರೆ ನಾನು ಹೋಗಲ್ಲ. ಸೊ ನಾವು ಟ್ಯಾಲೆಂಟ್ ಯೂಸ್ ಮಾಡೋಣ, ಬುದ್ಧಿ ಉಪಯೋಗಿಸೋಣ. ಅವನೇನಾದ್ರೂ ಹಳ್ಳ ಒಳಗೆ ನೀವು ನುಗ್ಗಿದ್ರೆ ನಾವು ಹಳ್ಳ ಒಳಗೆ ಹೋಗ್ತೀವಿ. ಅವ್ನು ಹೆಂಗೆ ಹೋಗ್ತಾನೆ ಹಂಗೆ ಹೋಗ್ಬೇಕು ಅದೇ ದಾರಿಯಲ್ಲಿ, ಇಲ್ಲ ಅಂದರೆ ಹೊಗೆ ಸೊಪ್ಪು. ನಾನು ಶೂಸ್ ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಓ ಹಳ್ಳ ಇಲ್ಲ ಗುರು, ಅದು ಏನಾಯಿತು ಅಂದರೆ ಬರ್ತಾ ಒಂದು ಹಳ್ಳ ಇತ್ತು, ಹಳ್ಳದೊಳಗೆ ಗಾಡಿ ನುಗ್ಗಿಸ್ಬಿಟ್ಟೆ. ನುಗ್ಗಿಸೋಕ್ಕೆ ಏನಾಯಿತು ಅಂದರೆ ನನ್ನ ಕಾಲು ಇತ್ತಲ್ಲ, ಆ ಕಾಲಲ್ಲಿ ನಾನು ಕೆಳಗೆ ಇಟ್ಬಿಟ್ಟು ಗಾಡಿ ತರಿಸ್ತು ಏನೋ ಹ್ಯಾಂಡಲ್ ಮಾಡ್ಕೊಂಡಿದ್ದು, ಇಲ್ಲ ಅಂದರೆ ಹೋಗ್ಬಿಡ್ತಾ ಇದೆ. ಏ ಏನು ಗುರು, ಹಾಯ್ ಓದತ್ವೆ ಓದತ್ವೆ ಗುರು. ಶೂಸ್ ಎಲ್ಲ ಫುಲ್ ನೀರು ಕೊಚ್ಚೆ ಕೊಚ್ಚೆ ನೀರು ಆಗ್ಬಿಟ್ಟಿದೆ ಗುರು. ಏನು ಗುರು ಇದು, ಚೈನಾದಲ್ಲಿ ಎಷ್ಟು ಒಂದು 5 ವರ್ಷದಿಂದ ಇದ್ದೀನಿ, ಯಾವತ್ತೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ, ಮೊದಲನೇ ಬಾರಿ ಈ ಥರ ಎಕ್ಸ್ಪೀರಿಯೆನ್ಸ್. ಇನ್ನೇನು ಗ್ರ್ಯಾಜುಯೇಷನ್ಗಿಂತ ಮುಂಚೆ ಇದು ಒಂದು ಎಕ್ಸ್ಪೀರಿಯೆನ್ಸ್ ಆಗ್ಬಿಡಲಿ. ನೀರು ನೋಡಿ ಚೀನಾದಲ್ಲಿ ಏನು ಗೊತ್ತಾ ಅಂದರೆ, ಇಲ್ಲಿ ನಾನ್ಸಾಂಗ್ ಸಿಟಿಯಲ್ಲಿ ಪ್ರಾಬ್ಲಮ್ಮು ಡ್ರೈನೇಜ್ ಸಿಸ್ಟಮು, ನೀರು ಹೋಗೋದಕ್ಕೆ ನೀಟಾಗಿ ಸಿಸ್ಟಮ್ ಮಾಡಿಲ್ಲ. ರೋಡಲ್ಲಿ ಆ ಪೈಪ್ ಲೈನ್ಸಲ್ಲಿ ಸ್ವಲ್ಪ ಬ್ಲಾಕೇಜಸ್ ಇದೆ, ಆ ಡ್ರೈನೇಜ್ ಸಿಸ್ಟಮು ಅಲ್ಲಲ್ಲಲ್ಲೆಲ್ಲ ಎದ್ದುಬಿಡುತ್ತೆ. ಸೇಮ್ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಆಗುತ್ತೆ ಅದೇ ಥರ ಇಲ್ಲೂ ಗುರು. ನಮ್ಮ ಯೂನಿವರ್ಸಿಟಿ ಒಳಗೆ ಬಂದ್ರೂ ಇಲ್ಲೂ ಫುಲ್ ನೀರು ಗುರು. ಏನು ಗುರು ಕತೆ ಇವತ್ತು, ಇಲ್ಲಿ ನೋಡಿ ಕೊಚ್ಚೆ 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 ಶೂಸ್ನ ಕೈಯಲ್ಲಿ ಹಿಡ್ಕೊಬಿಟ್ಟು ಹೆಂಗೆ ಹೋಗ್ತಾ ಇದ್ದೀನಿ ನಾನು, ಏನೋ ಕಾರ್ ಮುಳುಗೋಗ್ತಾ ಇದೆ. ವಾ ಈಜಾಡ ಅವ್ರು ಬಂದ್ಬಿಡಿ. ನಿಜವಾಗ್ಲೂ 5 ವರ್ಷದಿಂದ ಇಲ್ಲಿ ಚೈನಾದಲ್ಲಿ ಇದ್ದೀನಿ, ಯಾವತ್ತೂ ಈ ಥರ ಪರಿಸ್ಥಿತಿ ಬಂದಿಲ್ಲ. ಮೊದಲನೇ ಬಾರಿಗೆ ಶೂ ತೆಗೆದುಕೊಂಡು ನಡೆದಷ್ಟು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಷ್ಟು ಜೋರಾಗಿ ಮಳೆ ಇರಬೇಕು ನೋಡಿ ಚೈನಾದಲ್ಲಿ. ನಿಮಗೆ ತೋರಿಸ್ಬೇಕು ಅಂದರೆ ಯಾವ ಥರ ಇದೆ ಮಳೆ ಬರ್ತಾ ಇದೆ ನೋಡಿ, ಕೊಚ್ಚೆ ನೀರು ಚರಂಡಿ ನೀರು ಎಲ್ಲ ಸೇರಿಕೊಂಡು ಯಾವ ಥರ ಬ್ಲಾಕ್ ಆಗಿಬಿಟ್ಟಿದೆ ಗುರು ಇದು, ಯಪ್ಪ. ಸೊ ನನ್ನ ಪ್ರೀತಿಯ ಪ್ರೇಮಿಗಳೇ, ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಒಂದು ಲೈಕು ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗ್ಬಿಡಿ. ನಾನು ನಾಳೆ ಸಿಗ್ತೀನಿ, ಒಳ್ಳೆ ಯಾವುದೋ ಒಂದು ಕಂಟೆಂಟ್ ತೊಗೊಂಬರ್ತೀನಿ ನಿಮಗೆ. ಸಿಗೋಣ ಅಲ್ಲಿವರೆಗೂ, ಬಾಬಾ ಟೇಕ್ ಕೇರ್, ಜೈ ಹಿಂದ್.